ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ತನ್ನ ಕಾಮಿಡಿ ಹಾಗೆ ಬಿಗ್ ಬಾಸ್ ಶೋ ಇಂದ ಸಕತ್ತು ಹಿಟ್ ಆಗಿರುವಂತ ತುಕಾಲಿ ಸಂತೋಷ್ ಅವರು ಮತ್ತೆ ಚರ್ಚೆಗೆ ಒಳಗಾಗಿದ್ದಾರೆ ಸೊ ತುಕಾಲಿ ಅಷ್ಟೇ ಅಲ್ಲ ಅವರ ಪತ್ನಿ ಕೂಡ ಒಂದು ಕ್ಯಾಮ್ರಾ ಮುಂದೆ ಬಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಯಾರೂ ಕೂಡ ಮೋಸ ಹೋಗಬೇಡಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಹಾಗಾದ್ರೆ ತುಕಾಲಿ ಸಂತು ಹಾಗೆ ದಂಪತಿ ಈಗ ಯಾಕೆ ಮನವಿಯನ್ನ ಮಾಡ್ಕೊಂಡ್ರು ನಡೆದದಾದ್ರು ಏನು ಸೊ ಇಷ್ಟು ಒಂದು ಬೇಸರದಲ್ಲಿ ಗಾಬರಿಯಲ್ಲಿ ಅವರು ಇರೋದಾದ್ರು ಏನಕ್ಕೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕಾಮಿಡಿ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ದಂತಹ ನಟ ತುಕಾಲಿ ಸಂತೋಷ್ ನಂತರದ ದಿನಗಳಲ್ಲಿ ನೋಡೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟು ಎಲ್ಲರ ಮೆಚ್ಚುಗೆಯನ್ನ ಪಡ್ಕೊಳ್ತಾರೆ ಫಿನಾಲಿಯಲ್ಲಿ ಬರ್ತಾರೆ ಅಂತ ಅನ್ಕೊಳ್ತಾರೆ ಸೊ ಫಿನಾಲಿ ಅಂತ ಬಂದಾಗ ಎಲಿಮಿನೇಟ್ ಕೂಡ ಆಗ್ತಾರೆ ಸೊ ತುಕಾಲಿ ಸಂತು ಜೊತೆಗೆ ಅವರ ಪತ್ನಿ ಮಾನಸ ಕೂಡ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಸದ್ಯ ಈ ಜೋಡಿ ಒಂದು ಮನವಿಯನ್ನು ಮಾಡ್ಕೊಂಡಿದೆ ಸ್ನೇಹಿತರೆ ಯಾರು ಕೂಡ ಮೋಸ ಹೋಗ್ಬೇಡಿ ಅನ್ನುವಂಥದ್ದನ್ನ ಮನವಿ ಮಾಡ್ಕೊಂಡಿದ್ದಾರೆ ಕೇಳ್ಕೊಂಡಿದ್ದಾರೆ ಅಷ್ಟಕ್ಕೂ ಆಗಿದ್ದೇನು ಅಂತ ನೋಡೋದಾದ್ರೆ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರು ಮಾನಸ ಸಂತೋಷ್ ಅನ್ನುವಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಹೊಂದಿದ್ದಾರೆ ಸ್ನೇಹಿತರೆ ಸೊ ಇದಕ್ಕೆ ನಲವತ್ತೈದು ಸಾವಿರಕ್ಕೂ ಅಧಿಕ ಫಾಲೋವರ್ಸ್ ಕೂಡ ಇರುವಂತದ್ದು ಇದೀಗ ಆ ಒಂದು ಅಕೌಂಟ್ ಅನ್ನ ಹ್ಯಾಕ್ ಮಾಡಲಾಗಿದೆ ಅನ್ನುವಂತ ವಿಚಾರ ತಿಳಿದು ಬಂದಿದೆ ಅಷ್ಟೇ ಅಲ್ಲ ಆ ಅಕೌಂಟ್ ನಿಂದ ಮೆಸೇಜ್ ಮಾಡಿ ವಂಚನೆ ಕೂಡ ಮಾಡಲಾಗ್ತಿದೆಯಂತೆ ಇತ್ತೀಚೆಗೆ ನಾವು ನೋಡೋದಾದರೆ ಸಾಮಾಜಿಕ ಜಾಲತಾಣ ಬೇರೆನೇ ದಾರಿಯನ್ನ ಹಿಡ್ಕೊಳ್ತಾ ಇದೆ ಸಾಕಷ್ಟು ಜನ ಹ್ಯಾಕ್ ಮಾಡೋದಾಗಿರ್ಬೋದು ವಂಚನೆ ಮಾಡೋದಾಗಿರ್ಬೋದು ಬೇರೆ ಬೇರೆ ಫೋಟೋಗಳನ್ನು ಎಡಿಟ್ ಮಾಡಿ ಹಾಕುವಂಥದ್ದಾಗಿರ್ಬೋದು ಹಣವನ್ನು ಕೇಳೋದು ಈ ರೀತಿಯಾದಂಥ ಒಂದಷ್ಟು ವಿಚಾರವನ್ನು ಪ್ರತಿದಿನ ನಾವು ಕೇಳ್ತಾನೆ ಇರ್ತೀವಿ ಈಗ ಇವರ ವಿಚಾರದಲ್ಲೂ ಕೂಡ ಆಗಿದೆ ಅಕೌಂಟ್ನಿಂದ ಮೆಸೇಜನ್ನು ಮಾಡಿ ವಂಚನೆ ಮಾಡಲಾಗ್ತಾ ಇದೆ ಸೊ ಅದನ್ನು ಸಂತು ಹಾಗೆ ಮಾನಸ ಒಂದು ವಿಡಿಯೋ ಮಾಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಏನು ಆಗಿದೆ ಅನ್ನುವಂಥದ್ದು ಅವರು ಒಂದು ಅದರಲ್ಲಿ ಮಾನಸ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ನನ್ನ ಮಾನಸ ಸಂತೋಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಕ್ ಆಗಿದೆ ಆ ಒಂದು ಅಕೌಂಟ್ ನಿಂದ ನೀವು ನಲವತ್ತು ಸಾವಿರಕ್ಕೂ ಹೆಚ್ಚು ಅಧಿಕ ಒಂದು ಹೂಡಿಕೆ ಮಾಡಿದ್ರೆ ನಿಮಗೆ ವಾಪಸ್ ನಾಲ್ಕು ಪಾಯಿಂಟ್ ತೊಂಬತ್ತು ಲಕ್ಷ ಅಂದ್ರೆ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ವಾಪಸ್ ಅನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದಾರಂತೆ ಅದನ್ನು ಮೆಸೇಜ್ ಮಾಡಿದಾರಂತೆ ಸೊ ದಯವಿಟ್ಟು ಯಾರೂ ಕೂಡ ಅದನ್ನು ನಂಬಬಾರ್ದು ನಂಬಿ ದುಡ್ಡನ್ನು ಹಾಕಿ ಕಳ್ಕೋಬೇಡಿ ತೊಂಬತ್ತು ಸಾವಿರ ಎಕ್ಸ್ಟ್ರಾ ಸಿಗುತ್ತೆ ಅನ್ನುವಂಥದ್ದು ಕಾರಣಕ್ಕೋಸ್ಕರ ನೀವು ಈ ರೀತಿಯಾಗಿ ಮಾಡಬೇಡಿ ಕೇವಲ ನಲವತ್ತು ಸಾವಿರ ಹಾಕಿದ್ರೆ ಸಾಕು ನಾಲ್ಕು ಲಕ್ಷ ಸಿಗುತ್ತೆ ಅನ್ನುವಂಥ ಒಂದನ್ನು ಒಂದಷ್ಟು ಮೆಸೇಜ್ಗಳು ಬರ್ತಾ ಇದೆ ಸೊ ನನ್ನ ಅಕೌಂಟ್ ಹ್ಯಾಕ್ ಆಗಿರೋದ್ರಿಂದ ಬೇರೆ ಯಾರೋ ರೀತಿ ಈ ರೀತಿ ಮೆಸೇಜ್ ಹಾಕ್ತಿದ್ದಾರೆ ಒಂದಷ್ಟು ಜನ ಅದನ್ನು ನಾನೇ ಅಂತ ಅಂದ್ಕೊಂಡು ನನಗೆ ಮೆಸೇಜ್ ಕೂಡ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಹ್ಯಾಕ್ ಆಗಿರುವಂಥ ನನ್ನ ಅಕೌಂಟ್ನಿಂದ ಕೆಲವೊಂದು ಲಿಂಕ್ ಕಳಿಸ್ತಾರೆ ದಯವಿಟ್ಟು ಅವುಗಳನ್ನ ಓಪನ್ ಮಾಡಬೇಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ದುಡ್ಡನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ಹೇಳಿ ಒಂದು ತಿಳಿ ಹೇಳಿದ್ದಾರೆ ಇನ್ನು ತುಕಾಲಿ ಸಂತೋಷ್ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ ಆ ಒಂದು ಅಕೌಂಟ್ ನಿಂದ ಮೆಸೇಜ್ ಹಾಕುವುದು ಮಾತ್ರ ಅಲ್ಲ ಪೋಸ್ಟ್ ಗಳನ್ನ ಕೂಡ ಹಾಕ್ತಾ ಇದ್ರೆ ನನಗೆ ನಾಲ್ಕು ಪಾಯಿಂಟ್ ಅಂದ್ರೆ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಬಂದಿದೆ ಅಂತ ಸುಳ್ಳು ಪೋಸ್ಟ್ ಗಳನ್ನ ಶೇರ್ ಮಾಡ್ತಾ ಇದ್ರೆ ಸೊ ದಯವಿಟ್ಟು ಆ ಅಕೌಂಟ್ ನಿಂದ ಏನಾದ್ರೂ ಮೆಸೇಜ್ ಬಂದರೆ ಯಾವುದಕ್ಕೂ ಕೂಡ ರಿಪ್ಲೈ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ನ್ನ ಮನವಿ ಮಾಡಿದ್ದಾರೆ ಇನ್ನು ನಾನು ಕೂಡ ಬಿಗ್ ಬಾಸ್ ಶೋನಿಂದ ಹೊರಗೆ ಬಂದಾಗ ಇದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಹ್ಯಾಕ್ ಆಗಿತ್ತು ಮತ್ತೆ ನಾನು ಹೊಸದಾಗಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಈಗ ನನ್ನ ಪತ್ನಿ ಮಾನಸಾಳ ಪೇಜ್ ಕೂಡ ಹ್ಯಾಕ್ ಆಗಿರುವಂಥದ್ದು ಸೊ ದಯವಿಟ್ಟು ಯಾರು ಕೂಡ ಈ ಪೇಜ್ನಿಂದ ಬರುವಂತಹ ಮೆಸೇಜ್ಗಳಿಗೆ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ ಆ ನ ಫಾಲೋ ಕೂಡ ಮಾಡಬೇಡಿ ಬೇಕಿದ್ರೆ ಅನ್ಫಾಲೋ ಮಾಡಿ ಫಾಲೋ ಅಂತೂ ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಮೆಸೇಜಸ್ಗಳು ಬರುತ್ತೆ ಒಂದು ಹಣವನ್ನು ಕಳಿಸ್ಕೊಡುವಂತಹ ರಿಕ್ವೆಸ್ಟ್ ಬರುತ್ತೆ ಸೊ ನಿಮ್ಮ ನಿಮಗೆ ಹಣದ ಆಸೆಯನ್ನು ತೋರಿಸ್ತಾರೆ ಸೊ ನಲವತ್ತು ಸಾವಿರ ಹೂಡಿಕೆ ಮಾಡಿದ್ರೆ ಸಾಕು ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ನಿಮ್ಮ ಅಕೌಂಟ್ಗೆ ನೇರವಾಗಿ ಬೀಳುತ್ತೆ ಅಂತ ಸೊ ಎಲ್ಲರೂ ಕೂಡ ಅದನ್ನ ನಂಬಿ ಹಣವನ್ನು ಕಳ್ಕೊಳ್ಬೇಡಿ ಅನ್ನುವಂಥದ್ದು ಸೊ ತುಕಾಲಿ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವಂಥ ನಟ ಸ್ನೇಹಿತರೆ ಇವರು ಮೂಲತಃ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಉದ್ದೂರು ಹೊಸಹಳ್ಳಿಯವರಾದ ಹಳ್ಳಿಯವರು ಸ್ನೇಹಿತರೆ ಸೊ ಕಲರ್ಸ್ ಕನ್ನಡದ ಮಛಾಭಾರತ ಹಾಗೆ ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಇವರು ಮನೆ ಮಾತಾಗ್ತಾರೆ ಅಂದ್ರೆ ಕಾಮಿಡಿಯೇ ಇವರ ಕೈ ಹಿಡಿದಿರುವಂಥದ್ದು ಸೊ ಅದಕ್ಕೆ ಸಾಥ್ ಕೊಟ್ಟಿರುವಂತದ್ದು ಕನ್ನಡದ ಮಜಾ ಭಾರತ ಹಾಗೆ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಪುಟ್ಟಕ್ಕನ ಮಕ್ಕಳು ಸೇರಿದಂತೆ ಕೆಲ ಸೀರಿಯಲ್ಗಳಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ ಹನ್ನೆರಡಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಸ್ಯ ನಟನಾಗಿ ಅಭಿನಯಿಸಿರುವಂಥದ್ದು ಸೊ ಅದಕ್ಕೆ ಬಿಗ್ ಬಾಸ್ ಬಂದ ಮೇಲೆ ಅವರಿಗೆ ಇನ್ನಷ್ಟು ಒಂದು ಹೆಸರು ಪ್ರಖ್ಯಾತಿ ಸಿಕ್ಕಿರುವಂತದ್ದು ಸೊ ಫಿನಾಲೆ ಹಂತದಲ್ಲಿ ಇವ್ರು ಎಲಿಮಿನೇಟ್ ಆದರೂ ಕೂಡ ಇವರಿಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಕೂಡ ಇದ್ದಾರೆ ಸೊ ಸ್ನೇಹಿತರೆ ನಿಮ್ಗೆ ಯಾವತ್ತಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಆಗಿದೆಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಹ್ಯಾಕ್ ಆಗಿ ಈ ರೀತಿಯಾದಂಥ ಹಣದ ಒಂದು ಆಸೆಯನ್ನು ತೋರಿಸೋದಾಗಿರ್ಬೋದು ಕೆಟ್ಟ ಕೆಟ್ಟ ಒಂದು ಪೋಸ್ಟ್ಗಳನ್ನು ಹಾಕೋದಾಗಿರ್ಬೋದು ಇಂಥ ಒಂದು ಘಟನೆಯನ್ನ ನೀವು ಕೂಡ ಎದುರಿಸಿದ್ರಾ ಯಾವ ರೀತಿಯಾಗಿ ಎದುರಿಸಿದ್ರಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಯಾವ ದಾರಿಯನ್ನು ಹಿಡಿತಾ ಇದೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ